ಸ್ವಲ್ಪ ತಾಳ್ಮೆ ಇಂದ ಇರಿ. ಆಕ್ಚುಲಿ ನನಗೆ ಗೊತ್ತಿರಲಿಲ್ಲ, ಬಟ್ ಇತ್ತೀಚೆಗೆ ಗೊತ್ತಾಯ್ತು. ಸತ್ಯ ಅನ್ನೋದು ಕಟ್ಟಿಗೆಯೊಳಗಿರೋ ಕಿಚ್ಚಿನ ತರ ಯಾರಿಗೂ ಕಾಣಿಸಲ್ಲ. ಆದ್ರೆ ಒಂದೇ ಒಂದು ಕಿಡಿ ಅದ್ರ ಮೇಲೆ ಬಿದ್ರೆ ಸಾಕು, ಹತ್ತಿ ಉರಿದೋಗುತ್ತೆ. ಆಗ ಎಲ್ಲರಿಗೂ ಕಿಚ್ಚು ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು ಅತ್ತೆ. ಏಯ್, ಏನೇ ಕಿಚ್ಚು, ಯಾವುದೇ ಸತ್ಯ? ಸತ್ಯ ಅಸತ್ಯದ ಬಗ್ಗೆ ಆಮೇಲೆ ಮಾತಾಡೋಣ ಅತ್ತೆ. ಮೊದಲು ನನ್ನನ್ನ ಇಲ್ಲಿಗೆ ಯಾಕೆ ಕರೆಸಿದ್ದೀರಾ ಹೇಳಿ. ನೋಡು, ರಾಮನಗರಕ್ಕೆ ಹೋದಾಗ ನೀನು ಮತ್ತೆ ವಿಜಿ ಗಂಡ ಹೆಂಡತಿ ತರ ನಾಟಕ ಮಾಡಿದ ತಕ್ಷಣ ನೀವಿಬ್ರು ನಿಜವಾದ ಗಂಡ ಹೆಂಡತಿ ಆಗೋದಕ್ಕೆ ಸಾಧ್ಯ ಇಲ್ಲ, ಹಾಗೆ ಬದುಕೋದಕ್ಕೂ ಆಗೋದಿಲ್ಲ. ಸುಮ್ಮನೆ ಅವನ ಹಿಂದೆ ಸುತ್ತೋದು, ಅವನಿಗೆ ತೊಂದರೆ ಕೊಡೋದು, ಅಥವಾ ಅವನಿಗೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡೋದಕ್ಕೆ ಏನಾದರೂ ಪ್ರಯತ್ನ ಪಟ್ಟರೆ ಪರಿಣಾಮ ನೆಟ್ಟಗಿರಲ್ಲ. ಏನು ನಿನ್ನ ಪ್ಲ್ಯಾನ್ ಎಲ್ಲ ನನಗೆ ಅರ್ಥ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ಯಾ? ಪ್ಲ್ಯಾನಾ ಏನತ್ತೆ? ಸಂಚ್ ಮಾಡಿ ಹೊಂಚ ಹಾಕೋರು ನೀವು, ನಾನಲ್ಲ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಸಂಚ್ ಮಾಡಿ ಹೊಂಚ ಹಾಕಿದ್ದು ನಾನಾ ಇಲ್ಲ ನೀನಾ? ನಿನ್ನನ್ನು ಏನೋ ಅಂದ್ಕೊಂಡಿದ್ದೆ. ಪಕ್ಕಾ ಪ್ಲ್ಯಾನ್ ಮಾಡಿ ನನ್ನ ಮಗನ್ನ ರಾಮನಗರಕ್ಕೆ ಕರ್ಕೊಂಡು ಹೋಗಿದ್ದು ನನಗೆ ಗೊತ್ತಾಗಿಲ್ಲ ಅಂತ ಅಂದ್ಕೊಂಡಿದ್ಯಾ? ನೋಡೋ, ನಿನ್ನ ಹಿಂದೆ ನನ್ನ ಮಗ ಬಾಲ ಅಲ್ಲಾಡಿಸ್ಕೊಂಡು ಬರೋದಕ್ಕೆ ಅವನೇನು ಬಿಟ್ಟಿಗೆ ಬಿದ್ದಿಲ್ಲ. ಅವನಿಗೂ ಯೋಚನೆ ಮಾಡೋ ಶಕ್ತಿ ಇದೆ. ಇವತ್ತೇ ಕೊನೆ. ಅವನ ತಂಟೆಗೆ ಏನಾದರೂ ಬಂದರೆ ಏನು ಮಾಡ್ತೀರಾ ಅತ್ತೆ? ಈ ಹುಡುಗನ ಫೋಟೋ ನಿಮ್ಮ ಹತ್ರ ಹೇಗೆ ಬಂತು? ನಮಗೆ ತುಂಬ ಬೇಕಾದವರು. ಹೌದು, ಈ ಹುಡುಗ ನಿಮ್ಗೆ ಗೊತ್ತಾ? ಎಲ್ಲಾದರೂ ನೋಡಿದ್ದೀರಾ? ಹಾಂ, ನೋಡಿದ್ದೀನಿ. ತುಂಬ ಚೆನ್ನಾಗಿ ಗೊತ್ತು. ಏನು ನೋಡಿದ್ದೀರಾ, ಹೇಗೆ ಗೊತ್ತು? ಅದೇ, ರಾಮನಗರಕ್ಕೆ ಮದುವೆಗೆ ಬಂದಿದ್ರಲ್ಲ, ಅಲ್ಲಿ ನೋಡಿದ್ದೆ. ಅಲ್ಲ, ಹಾಂ, ಮದುವೆಗೆ ಇನ್ನೆರಡು ದಿನ ಇರಬೇಕಾದ್ರೆ ಈ ಹುಡುಗನಿಗೂ ನಿಮ್ಮ ಮಗಳಿಗೂ ತುಂಬ ದೊಡ್ಡ ಜಗಳ ಆಗ್ತಾ ಇತ್ತು. ಅದೇನಾಗಿತ್ತು? ಈ ಹುಡುಗ ವಿಪರೀತ ಕುಡಿದು ನಿಮ್ಮ ಮಗಳಿಗೆ ಬೈತಾ ಇದ್ದ. ನಾನೇ ಹೋಗಿ ಅವನ ಕೈಲಿರೋ ಬಾಟ್ಲಿನ ಕಿತ್ತಿಸಿದು ಕೆನ್ನೆಗೆ ಎರಡು ಬಾರಿಸ್ಬಿಟ್ಟೆ. ಪಾಪ, ಅವನು ನಡೆಯೋಕ್ಕೂ ಆಗ್ತಾ ಇರಲಿಲ್ಲ ಗೊತ್ತಾ? ನಾನೇ ಅವನನ್ನ ರೂಮಿಗೆ ಕರ್ಕೊಂಡು ಹೋಗಿ ಮಲಗಿಸ್ದೆ. ತುಂಬ ಒಳ್ಳೆ ಹುಡುಗ. ನಾನು ಹೊಡೆದ್ರೂ ಕೂಡ ನನ್ನನ್ನು ಅಮ್ಮ ಅಮ್ಮ ಅಂತ ಮಾತಾಡಿಸ್ತಾ ಇದ್ದ. ಅಳಿಯಂದ್ರೆ ಇವ್ರನ್ನ ಅವ್ರ ಅಮ್ಮ ಅಂತ ಗುರುತಿಸಿದ್ರ? ಮತ್ತೆ ಯಾಕೆ ಅವ್ರ ಇವ್ರ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ? ಅದು ಯಾರು ಹೆತ್ತ ಮಗನ ಏನೋ. ಇವನಿಗೆ ಅಮ್ಮ ಅಂದರೆ ಎಷ್ಟು ಪ್ರೀತಿ ಗೊತ್ತಾ? ನಾನು ಸುಮಾರು ಸರಿ ನೋಡಿದ್ದೀನಿ, ಅಮ್ಮ ಅಮ್ಮ ಅಂದ್ಕೊಂಡು ಫೋನಲ್ಲಿ ಯಾವಾಗಲೂ ಮಾತಾಡ್ತಾ ಇದ್ದ. ಅಮ್ಮನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಅವ್ರ ತಾಯಿ ತುಂಬ ಅದೃಷ್ಟವಂತೆ. ಅತ್ತೆ, ವಿಜಿ ಮೇಲೆ ನಿಮಗೆ ಎಷ್ಟು ಪ್ರೀತಿ ಆಸಕ್ತಿ ಇದೆಯೋ ಅದಕ್ಕಿಂತ ಹತ್ತರಷ್ಟು ನನಗೆ ವಿಜಿ ಮೇಲೆ ಪ್ರೀತಿ ಆಸಕ್ತಿ ಇದೆ. ವಿಜಿ ಕುಡಿಯೋದನ್ನ ಬಿಡ್ಸೋಕೆ ನಿಮ್ಮ ಕೈಲಲ್ಲ, ಯಾರ ಕೈಲೂ ಸಾಧ್ಯ ಆಗಿರಲಿಲ್ಲ. ಆದ್ರೆ ವಿಜಿ ಕುಡಿಯೋದನ್ನ ಬಿಡ್ಸೋಕಾಗಿದ್ದು ನನ್ನ ಕೈಲಿ ಮಾತ್ರ. ನನ್ಗೊಂದು ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ಯಾವಾಗ ನೋಡಿದ್ರು ನನ್ನ ಮಗ ನನ್ನ ಮಗ ಅಂತೀರಲ್ಲ, ಆದ್ರೆ ಅವ್ನ ಕುಡಿಯೋದನ್ನ ಯಾವತ್ತಾದ್ರೂ ನೀವು ಬಿಡ್ಸೋಕ್ ಟ್ರೈ ಮಾಡಿದೀರಾ? ಇಲ್ಲ, ಅವ್ನು ಹಾಗೆ ಕುಡ್ದು ಹಾಳಾಗ್ಲಿ ಅದರಿಂದನೇ ನನಗೆ ಲಾಭ ಅಂತ ಸುಮ್ಮನೆ ಆಗೋದ್ರಿ ಅಲ್ವಾ? ಹೇಳಿ ಅತ್ತೆ, ಏನಿತ್ತು ನಿಮ್ಮ ಪ್ಲಾನು? ನಾನು ಯಾರಿಗೂ ಹೇಳಲ್ಲ ಅತ್ತೆ, ಹೇಳಿ. ಏಯ್, ಎಲ್ಲಬಿಲ್ದೆ ಇರೋ ನಾಲ್ಗೆ ಅಂತ ನಿನಗಿಷ್ಟ ಬಂದ ಹಾಗೆ ಮಾತಾಡಿದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ನನ್ನ ಪಿತ್ತ ನೆತ್ತಿಗೇರಿದ್ರೆ ನಾನು ಏನು ಮಾಡೋದಕ್ಕೂ ಹೇಸಲ್ಲ. ಅತ್ತೆ,
ಅದ್ ನನ್ ಗೊತ್ತು ಬಿಡಿ ನೀವು ಏನು ಮಾಡೋದಕ್ಕೂ ಹೆಸೋದಿಲ್ಲ ಅಂತ ಹಾಗೆ ಯಾವ ಕೆಳಮಟ್ಟಕ್ಕೆ ಬೇಕಾದರೂ ಇಳಿತೀರಾ ಅಂತ ಏ ಹಲೋ ಏ ಏನಮ್ಮ ನೀನು ಮಾತಾಡ್ತಿರೋದು ಆ ವಿಜಿನ ಸಾಕೋಕೆ ಅವನು ಇಷ್ಟುದ್ದ ಬೆಳಸಕ್ಕೆ ಎಷ್ಟು ಕಷ್ಟಪಟ್ಟಿದಾಳೆ ನನ್ನ ತಂಗೆ ಅಂತ ನನಗೆ ಗೊತ್ತು ಕಣ್ಣರ ಕಂಡ ನಾನು ನೀನೇನಮ್ಮ ಇವಾಗ ಬಂದು ಇಷ್ಟುದ್ದ ಡೈಲಾಗ್ ಬಗಳೋದು ಹೌದು ಹೌದು ನೀವೇನ್ ಮಾಡ್ತೀರಾ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಹಾಗಲಕಾಯಿಗೆ ಬೇವಿನ ಕಾಯಿ ಇರೋ ತರ ನೀವು ನಮ್ಮ ಅತ್ತೆಗೆ ಅಂದ್ರೆ ಏನು ನೀನು ಹೇಳ್ತಿರೋದು ನಾನು ಬೇವಿನ ಕಾಯಿ ಇತ್ತಲ್ಲ ತಂಗಿ ಮಾವಳು ನನ್ನ ಅಲ್ವೇ ನಿನ್ನ ಮಗಳಿಗೆ ಬುದ್ಧಿ ಹೇಳು ಅಂತ ನಿಮ್ಮ ಅಮ್ಮಂಗ ಅಷ್ಟು ಹೇಳಿದ ಮೇಲೂ ಇಷ್ಟ ಆಡ್ತೀಯಲ್ಲ ಇನ್ನೇನಾದರೂ ನಿನ್ನನ್ನ ಹಾಗೆ ಬಿಟ್ಟಿದ್ರೆ ಅದಿನ್ನ ಎಷ್ಟು ಆಡ್ತಾ ಇದ್ದೆ ಓಹೋಹೋಹೋ ಈ ಕೆಲಸ ಬೇರೆ ಮಾಡಿದಿರಾ ನಮ್ಮ ಅಮ್ಮ ನನಗೆ ಈ ವಿಷಯನೆ ಹೇಳಲಿಲ್ಲ ಲೋ ಒಂದು ಐಡಿಯಾ ಬಂತು ಕಣ್ರ ಏನು ಮಗ ಅದು ಹೇಗಿದ್ರು ಗೀತಾ ಹೂ ಹಾಕಕ್ಕೆ ಡೈಲಿ ಹೋಗ್ತಾಳೆ ಅವಳು ಬರೋದಾರಿಯಲ್ಲಿ ನಾವು ಕಾದು ಅವಳಿಗೇನಾದರೂ ಸರ್ಪ್ರೈಸ್ ಕೊಟ್ರೆ ಹೇಗಿರುತ್ತೆ ಐಡಿಯಾನೂ ಓಕೆ ಆದರೆ ಸರ್ಪ್ರೈಸ್ ಏನೋ ಕೊಡ್ತೀಯಾ ಅದಕ್ಕೂ ಒಂದು ದಾರಿ ಇದೆ ಹಿಂದೆ ಒಂದ್ಸಲ ಗೀತಾಗೆ ಸರ್ಪ್ರೈಸ್ ಕೊಟ್ಟಿದ್ದೆ ಅದು ಸ್ವಲ್ಪ ಹಳೆದೆ ಆದರೆ ಅದು ವರ್ಕೌಟ್ ಆಗಿತ್ತು ಏನು ಗೊತ್ತಾ ಗೀತಾ ಬರೋ ರೋಡಲ್ಲಿ ಸಾರಿ ಗೀತಾ ಅಂತ ರೋಡದಕ್ಕೂ ಬರ್ತಿದ್ದೆ ಗೀತಾನು ಅದನ್ನು ಓದ್ಕೊಂಡು ಬರ್ತಿದ್ಲು ಅವಳು ಬರೋದನ್ನೇ ಕಾಯ್ತಾ ನಾನು ರೋಡು ಕೊನೆಯಲ್ಲಿ ನಿಂತಿದ್ದೆ ಅವಳು ನನ್ನನ್ನು ನೋಡಿ ನಾನು ಸಾರಿ ಕೇಳೋ ವಿಧಾನ ನೋಡಿ ಅವಳು ಸರ್ಪ್ರೈಸ್ ಆಗಿತ್ತು ಈಗಲೂ ಅದೇ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಏನ್ರೋ ಹೇಗಿದೆ ವಾವ್ ವಿಜಯ್ ಸೂಪರ್ ಐಡಿಯಾ ಕಣೋ ಮಗ ನಿಮ್ಗೆ ಏನಾದರೂ ಮಾಡ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ ಒಟ್ಟಿನಲ್ಲಿ ನಿನ್ನ ಗೀತನ ಒಂದಾಗೋಗಿ ಮಾಡ್ತೀವಿ ಏನಂತೀರ ಓಕೆನಾ ಓಕೆ ಓಕೆ ಗೀತಾ ನಿಮ್ಮ ಅತ್ತೆನ ಮೀಟ್ ಮಾಡಿದ್ಯೇನೆ ಹೌದಮ್ಮ ಏನ್ ವಿಷಯ ಯಾಕೆ ಬರಕ್ ಹೇಳಿದ್ರಂತೆ ಏನಿಲ್ಲಮ್ಮ ಸುಮ್ಮನೆ ಹಾಗೆ ಮಾತಾಡಿದ್ರು ಕ್ಯಾಶುವಲ್ ಆಗಿ ಮಾತಾಡಿದ್ರು ಅಷ್ಟೇ ಹೌದಾ ಏನು ಹೇಳಿದ್ರು ಏನು ಅಂತ ನಾನು ಎಷ್ಟು ಗಾಬರಿ ಆಗಿದ್ದೆ ಗೊತ್ತಾ ಗೀತಾ ಮದುವೆ ವಿಷಯ ಏನಾದರೂ ಪ್ರಸ್ತಾಪ ಮಾಡಿದ್ರಾ ಅಮ್ಮ ನಿನಗೆ ಮಾಡೋದಕ್ಕೆ ಬೇರೆ ಕೆಲಸ ಅಲ್ವಾ ಯಾವಾಗಲೂ ಇದೇ ಜಪ ಮಾಡ್ತಿರ್ತೀಯಲ್ಲ ಹಾಗೆ ಸುಮ್ಮನೆ ಕೇಳ್ದೆ ಕಣೆ ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀಯ ತಾಯಿಯಾಗಿ ಇಷ್ಟನ್ನು ಕೇಳೋ ಹಕ್ಕಿಲ್ವಾ ನನಗೆ ಅಮ್ಮ ಮದುವೆ ವಿಷಯ ಮಾತಾಡೋದಾದ್ರೆ ನಿನ್ನ ಹತ್ರ ಮಾತಾಡ್ತಾರೆ ನನ್ನ ಹತ್ರ ಯಾಕೆ ಮಾತಾಡ್ತಾರೆ ಈಗ ನೀನು ಹೋಗಿ ವಿಜಯ್ ಹತ್ರ ಮದುವೆ ಬಗ್ಗೆ ಮಾತಾಡೋಕ್ಕಾಗತ್ತಾ ಹಾಗೆ ನಾನು ಗೀತಾ ವಿಜಯ್ ಅಂದ ತಕ್ಷಣ ನೆನಪಾಯ್ತು ಕಣೆ ಅಳಿಯಂದ್ರು ಮನೆಗೆ ಬಂದಿದ್ರು ಜ್ಯೋತಿ ಅವರೇ ಎಲ್ಲಿ ಹೋದ್ರು ಮನೇಲಿ ಕೂತು ಕೂತು ಬೇಜಾರಾಗ್ತಿದೆ ಅಂತ ಹೇಳ್ತಿದ್ರು ನಮ್ಮ ಗೀತಾ ಹೂವು ಹಾಕೋದಕ್ಕೆ ಇವ್ರನ್ನೂ ಜೊತೆಗೆ ಕರ್ಕೊಂಡು ಹೋದ್ಲೋ ಏನೋ ಸರಿ ಹೋಯ್ತು ಗೀತಾ ಏನಾಯ್ತು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ಯಾ ಸುಧಾ ಮೊದ್ಲಿನ ಥರ ಆಗ್ತಾಳ ಅವಳಿಗೆ ಹೋಗಿದ್ದ ನೆನಪೆಲ್ಲ ವಾಪಸ್ ಬರುತ್ತಾ ಏನು ಹೇಳಿದ್ರು ಅಮ್ಮ ನಾನು ಅವ್ರನ್ನ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿದ್ದೆ ಆದರೆ ಅವರು ಅವ್ರಿಗೆ ನೆನಪಿನ ಶಕ್ತಿ ವಾಪಸ್ ಬರೋದು ಕಷ್ಟ ಅಂತ ಹೇಳಿದ್ರು ಮೆಮೋರಿ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ ಹಳೆ ನೆನಪುಗಳನ್ನ ರೀಸ್ಟೋರ್ ಮಾಡೋಕ್ಕೆ ತುಂಬ ಕಷ್ಟ ಅಂತ ಹೇಳಿದ್ರು ಅಯ್ಯೋ ದೇವ್ರೆ ಇದು ಒಂದೇ ಒಂದು ಚಿಕ್ಕ ಆಸೆನೋ ಮೊಳಕೆ ಇದ್ದಾಗಲೇ ಹಾಳಾಯ್ತಲ್ಲ ಹಾಗಾದ್ರೆ ನಾನು ಅನ್ಕೊಂಡಿದ್ದು ನಡೆಯಲ್ವಾ ಸುಧಾ ಕಳ್ಕೊಂಡಿರೋ ಹಳೆ ನೆನಪುಗಳು ಮತ್ತೆ ಹಿಂದಿರುಗಿ ಬರುತ್ತೆ ಅನ್ನೋ ನಂಬಿಕೆಯಲ್ಲಿ ನಾನಿದ್ದೆ ನನ್ನ ಒಳಗೆ ಚಿಗ್ರಿದ ಮೊಳಕೆ ಹೆಮ್ಮರವಾಗಿ ಬೆಳೆದು ಫಲ ಕೊಡುತ್ತೆ ಅನ್ನೋ ಭರವಸೆ ಇತ್ತು ಆದರೆ ಆದರೆ ಅಂತ ಕೊರಗಬೇಡಿ ಅಮ್ಮ ಈ ಹತಾಸೆ ಅನ್ನೋ ಕತ್ಲಲ್ಲೂ ನನಗೊಂದು ಪುಟ್ಟು ಬೆಳಕು ಸಿಕ್ತು ಅಂದರೆ ಏನು ಹೇಳ್ತಾ ಇದೆಯಾ ಗೀತಾ ಅಂದರೆ ಸೈಕ್ಯಾಟ್ರಿಸ್ಟ್ ಹಿಪ್ನೋಟಿಸಮ್ ಮಾಡಿ ಅತ್ತೆಗೆ ಹಳೆ ನೆನಪುಗಳನ್ನ ಕೆದಕೋಪ್ ನೋಡಿದ್ರು ಆಗ ಅತ್ತೆ ನಿಮ್ಮ ಬಗ್ಗೆ ವಿಜಿ ಬಗ್ಗೆ ಮಾವನ ಬಗ್ಗೆ
ಮಾತಾಡೋದಕ್ಕೆ ಶುರು ಮಾಡಿದ್ರು.